ಎಳ್ಕೈನ ಹಿಡ್ಕೊ ಮತ್ತಿ ಮನೆಯಿಂದ ಹೊರಟು ಹೋಗು. ಗೆಟ್ ಔಟ್. ಇದು ನನ್ನ ಮಮ್ಮಿ ಮನೆ. ಸ್ವತಃ ನೀವೇ ನನ್ನ ಮಮ್ಮಿ ಪರ್ಮಿಷನ್ ತಗೊಂಡು ಇಲ್ಲಿದ್ದೀರಾ. ನೀವ್ ಯಾವ ಹಕ್ಕಿನ ನನ್ನ ಇಲ್ಲಿಂದ ಹೋಗಕ್ಕೆ ಹೇಳ್ತಾ ಇದ್ದೀರಾ ಮಿಸ್ಟರ್ ವನರಾಜ್? ಎಷ್ಟು ವಿಚಿತ್ರ ಅಲ್ವಾ ಇದು. ನಾನು ನನ್ನ ಗರ್ಲ್ ಫ್ರೆಂಡ್ನ ಪೂಜೆಗೆ ಇನ್ವೈಟ್ ಮಾಡಿದ್ದಕ್ಕೆ ನೀವು ನನ್ನನ್ನ ಇಲ್ಲಿಂದ ಹೋಗಕ್ಕೆ ಹೇಳ್ತಾ ಇದ್ದೀರಾ. ಆದ್ರೆ ನೀವು ಮದುವೆ ಆಗಿದ್ರು ಕೂಡ ಇಡೀ ಪರಿವಾರದ ಮುಂದೆ ನಿಮ್ ಗರ್ಲ್ ಫ್ರೆಂಡ್ ಜೊತೆಗೇನೆ ಬದುಕ್ತಾ ಇದ್ದೀರಾ. ನಾನ್ ಹೀಗ್ ಮಾಡ್ತಾ ಇರೋದಕ್ಕೆ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದಾದ್ರೆ ನಿಮಗೆ ಇನ್ನೆಂತ ಶಿಕ್ಷೆ ಸಿಗ್ಬೇಕು? ಯೂಶಲಿ ಜನ ತಮ್ಮ ತಂದೆ ಹೆಸರು ಹೇಳ್ತಾರೆ, ಅದೇನ್ ಮಾಡ್ತೀಯೋ ಮಾಡ್ಕೋ, ಇದು ನಮ್ಮಪ್ಪನ ಮನೆ ಅಂತ. ಆದ್ರೆ ನನ್ನ ಕೇಸಲ್ಲಿ ಅಂಥದ್ ಯಾವುದೂ ಇಲ್ಲ. ನಿಮಗೇನ್ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ, ಇದು ನಮ್ಮಮ್ಮನ ಮನೆ. ಇನ್ನೊಂದು ಶಬ್ದ ಮಾತಾಡಬಾರ್ದು. ಆದ್ರೆ ಮಮ್ಮಿ ಅವ್ರು ಬಾಯಿ ಮುಚ್ಚು, ಬಾಯಿ ಮುಚ್ಕೊಂಡಿರು. ನೀನ್ ಇವ್ರಿಗೆ ಹೇಳ್ತಿದ್ಯಾ ಮನೆ ಯಾರ್ದು ಅಂತ? ಇವ್ರಿಗೆ ಹೇಳ್ತಿದ್ಯಾ? ಸರಿ, ಮೊದ್ಲು ನೀನ್ ನನಗೆ ಹೇಳು ಮನೆ ಅಂದ್ರೆ ಏನು ಅಂತ. ಹೇಳು ಮನೆ ಅಂದ್ರೆ ಏನು? ಮನೆ ಕಲ್ಲು ಇಟ್ಟಿಗೆಯಿಂದ ಮಾಡಿರೋದಲ್ಲ. ಎಲ್ಲಿ ಸಂಬಂಧಗಳಿರುತ್ತೋ ಅದು ಮನೆ ಆಗತ್ತೆ. ಪ್ರೀತಿ ಇರೋದು, ಸಂಸ್ಕಾರ ಇರೋದು, ಪರಿವಾರ ಇರೋದು. ಜಾಗ ಬೇಕಾದ್ರೆ ಯಾರ ಹೆಸರಲ್ಲಾದ್ರೂ ಇರ್ಬೋದು, ಆದ್ರೆ ಮನೆ ಮನೆ ಯಾರ್ದು ಒಬ್ರದ್ದು ಯಾವತ್ತು ಆಗಿರಲ್ಲ, ಮನೆ ಎಲ್ರದ್ದು ಆಗಿರುತ್ತೆ. ಹಿರಿಯರ್ದು, ಮಕ್ಕಳದ್ದು, ತಾಯಿದು, ಹಾಗೆ ಎಲ್ರಿಗಿಂತ ಜಾಸ್ತಿ ತಂದೆದು. ನಿನ್ಗಂತೂ ಗೊತ್ತೇ ಇಲ್ಲ ಬಿಡು, ಇವ್ರು ಈ ಮನೆಗೋಸ್ಕರ ಏನೇನ್ ಮಾಡಿದ್ದಾರೆ. ಆದ್ರೆ ನಿನ್ಗಿದು ಗೊತ್ತಿದೆ ಅಲ್ವಾ, ಇವ್ರು ಶಿವ ಭಕ್ತ, ಹಾಗೆ ಇವತ್ತಿನ ದಿನ ಇವತ್ತಿನ ಪೂಜೆ ಎಷ್ಟು ದೊಡ್ಡದು, ಎಷ್ಟು ಮಹತ್ವವಾದ್ದು ಅಂತ. ಆದ್ರೆ ನೀನ್ ಇವತ್ತು ನಾನ್ ನಿನ್ಗೆ ಹೇಳಿದ್ದೆ ಆತ್ರ ಪಡ್ಬೇಡ ಅಂತ, ಆದ್ರೆ ನೀನ್ ಕೇಳಿಲ್ಲ. ನಾನ್ ನಿನ್ಗೆ ಹೇಳಿದ್ದೆ ಪ್ರೀತಿ ಪರಿವಾರಕ್ಕಿಂತ ದೊಡ್ಡದಲ್ಲ ಅಂತ, ಆದ್ರೂ ನೀನ್ ಕೇಳಲಿಲ್ಲ. ಏನ್ ಅನ್ಕೊಂಡಿದ್ಯಾ ನೀನು, ಏನ್ ಅನ್ಕೊಂಡಿದ್ಯಾ ನೀನು? ಇಲ್ಲೇನ್ ಫಿಲಂ ನಡೀತಿದ್ಯಾ? ಇಲ್ಲಿ ನೀವಿಬ್ರು ಫಿಲಂ ಹೀರೋ ಹೀರೋಯಿನ್ ತರ ಕೈ ಕೈ ಹಿಡ್ಕೊಂಡು ಬಂದ್ಬಿಡಕ್ಕೆ ಬೇಡ ಅಂದ್ಮೇಲೆ ಕೂಡ ನಾವು ಪ್ರೀತಿ ಮಾಡಿದೀವಿ ಮಮ್ಮಿ, ಹಾಗೆ ಪ್ರೀತಿ ಯಾವತ್ತು ತಪ್ಪಲ್ಲ. ಆದ್ರೆ ಒರಟುತನ ತಪ್ಪು, ಯಾವತ್ತು ಯಾವತ್ತಿಗೂ ತಪ್ಪು. ಮಮ್ಮಿ ಚಿಕ್ಕ ವಿಷಯ ತಾನೆ. ಖುಷಿ, ಮಮ್ಮಿಗೆ ಮಾತಾಡೋದಕ್ಕೆ ಬಿಡು. ನೀನಿವತ್ ಮಮ್ಮಿ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ಯಾ? ಯಾಕಂದ್ರೆ ಅವರು ಪಪ್ಪನ ಫೇವರ್ ಆಗಿ ಮಾತಾಡ್ತಿದ್ದಾರೆ, ಅದಕ್ಕೆನಾ? ಮಮ್ಮಿ ಏನ್ ಹೇಳ್ತಿದಾರೋ ಅದ್ ಸರಿಯಾಗೇ ಇದೆ. ಸಮರ್ ತಪ್ಪ ಮಾಡಿದಾನೆ, ಮಮ್ಮಿನ ಮಾತಾಡೋಕ್ ಬಿಡು. ತಪ್ಪು ಸಮರ್ಥದಲ್ಲ, ತಪ್ಪು ಪಪ್ಪಂದು. ಖುಷಿ, ನಾನ್ ಮಾತಾಡ್ತಿದ್ದೀನಿ ತಾನೆ. ಸಾರಿ ಮಮ್ಮಿ. ಖುಷಿ ಏನೋ ಹೇಳ್ತಿದ್ದಾಳೆ ಮಿಸಸ್ ವನರಾಜ್, ನಿಮ್ ಸೊಸೆನ ಈ ರೀತಿ ಮಧ್ಯದಲ್ಲಿ ಬಾಯಿ ಮುಚ್ಚೋದ್ ಸರಿಯಲ್ಲ. ಹಾಗೆ ತಮ್ ಬೀಗ್ರು ಮಾತಾಡ್ತಿರುವಾಗ ಹೀಗ್ ಮಧ್ಯದಲ್ಲಿ ಮೂಗ್ ತೋರ್ಸೋದು ಸರಿಯಲ್ಲ ರಾಖಿ ಅವ್ರೆ. ಸಾಕು,